ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಉಡುಪಿ ಡಿಶಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಾಂಬಾರು ಪುಡಿಯನ್ನು ಹೇಗೆ ಮಾಡುವುದು ಅಂತ ಹೇಳಿಕೊಡ್ತೇನೆ. ಇದಕ್ಕೆ ಏನೆಲ್ಲ ಬೇಕಂತ ಸ್ವಲ್ಪ ನೋಡುವ. ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ, ಖಾರಕ್ಕೆ ಸ್ವಲ್ಪ ಗುಂಟೂರು ಮೆಣಸನ್ನು ಸಹ ತಗೊಂಡಿದ್ದೇನೆ. ನಮ್ಮಾಚೆ ಬ್ಯಾಡಗಿ ಮೆಣಸಿಗೆ ಘಾಟಿ ಮೆಣಸು ಅಂತ ಹೇಳ್ತಾರೆ. ಅರ್ಧ ಕಪ್ಪು ಜೀರಿಗೆ, ಒಂದು ಕಪ್ಪು ನಾನು ಇಲ್ಲಿ ಕೊತ್ತಂಬರಿ ತಗೊಂಡಿದ್ದೇನೆ, ಒಂದು 2 ಟೇಬಲ್ ಸ್ಪೂನು ಮೆಂತೆಯನ್ನು ತಗೊಂಡಿದ್ದೇನೆ, ಒಂದು ಅರ್ಧ ಕಪ್ಪು ಕಡಲೆಬೇಳೆಯನ್ನು ತಗೊಂಡಿದ್ದೇನೆ, ಒಂದು 2-3 ಟೇಬಲ್ ಸ್ಪೂನು ಉದ್ದಿನಬೇಳೆಯನ್ನು ತಗೊಂಡಿದ್ದೇನೆ. ನಾನಿಲ್ಲಿ ಗಟ್ಟಿ ಇಂಗನ್ನು ತಗೊಳ್ತಾ ಇದ್ದೇನೆ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತಗೊಳ್ತಾ ಇದ್ದೇನೆ. ಈಗ ಎಣ್ಣೆ ಹಾಕಿ ಇದನ್ನೆಲ್ಲ ಫ್ರೈ ಮಾಡಬೇಕು. ಸ್ಟೆಪ್ ಬೈ ಸ್ಟೆಪ್ ಫ್ರೈ ಮಾಡಬೇಕು. ಬನ್ನಿ ನೋಡುವ ಹೇಗೆ ಫ್ರೈ ಮಾಡೋದು ಅಂತ. ನಾನಿಲ್ಲಿ ಒಂದು ದೊಡ್ಡ ಬಾಣಲೆಯನ್ನು ತಗೊಂಡಿದ್ದೇನೆ. ಇದಕ್ಕೆ ಒಂದು ನಾನೀಗ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಈಗ ನಾವು ಮೊದಲು ಮೆಣಸನ್ನು ಹುರಿದುಕೊಳ್ಳುವ. ಈಗ ಇದನ್ನು ಸ್ವಲ್ಪ ಹೊತ್ತು ಹುರಿದುಕೊಳ್ಳುವ. ನಾನಿಲ್ಲಿ ಎಣ್ಣೆ ಹಾಕಿದ್ದು ಸ್ವಲ್ಪ ಕಡಿಮೆಯಾಗಿದೆ, ಇನ್ನೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಈಗಲೇ ಹಾಕ್ತಾ ಇದ್ದೇನೆ, ಬಿಡಿ ಬಿಡಿ ಮಾಡಿ ಹಾಕ್ತಾ ಇದ್ದೇನೆ ಕರಿಬೇವಿನ ಸೊಪ್ಪನ್ನು. ಇದನ್ನು ಸರಿ ಮಗುಚಿಕೊಂಡು ಕರು ಕುರು ಆಗಬೇಕು, ಅಷ್ಟು ಫ್ರೈ ಆಗಬೇಕು. ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿದರೆ ಮಸಾಲೆಯ ಗಮನ ಜಾಸ್ತಿ ಪರಿಮಳ ಬರ್ತದೆ. ನಾವೆಲ್ಲ ಒಗ್ಗರಣೆಗೆ ಕರಿಬೇವಿನ ಸೊಪ್ಪೆಲ್ಲ ಉಪಯೋಗ ಮಾಡ್ತೇವೆ, ಆವಾಗ ಕರಿಬೇವಿನ ಸೊಪ್ಪು ತಿನ್ನೋದಿಲ್ಲ, ಪಕ್ಕಕ್ಕೆ ಇರ್ತೇವೆ. ಈ ರೀತಿ ಮಸಾಲೆಗೆ ಹಾಕಿದರೆ ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಹೊಟ್ಟೆಗೆ ಹೋಗಿ ಒಳ್ಳೆಯ ವಿಟಮಿನ್ ಎಲ್ಲ ಸಿಗ್ತದೆ ನಮಗೆ. ಒಂದು 5 ನಿಮಿಷ ಫ್ರೈ ಮಾಡುವ. ನೋಡಿ ಕರಿಬೇವಿನ ಸೊಪ್ಪೆಲ್ಲ ನೋಡಿ ಕರು ಕುರು ಆಗ್ತಾ ಉಂಟು, ನೋಡಿ ಹುಡಿ ಆಗ್ತಾ ಉಂಟು. ನೋಡಿ ಹುಡಿ ಮಾಡುವಾಗ ಮೆಣಸು ಸಹ ನೋಡಿ ಈ ರೀತಿ ಹುಡಿ ಆಗ್ತಾ ಉಂಟು. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಇದನ್ನೊಂದು ಪಾತ್ರೆಯಲ್ಲಿ ತೆಗೆದಿಡುವ. ಇದನ್ನು ನಾನು ಸ್ಟೀಲ್ ಪಾತ್ರೆಯಲ್ಲಿ ಹಾಕಿ ಇಡ್ತಾ ಇದ್ದೇನೆ. ಮೆಣಸು ಫ್ರೈ ಮಾಡಿದ ಪಾತ್ರೆಯಲ್ಲಿ ನಾನೀಗ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇದು ಗಟ್ಟಿ ಹಿಂಗುಂಟಲ್ಲ, ಇದನ್ನು ಸಣ್ಣ ಸಣ್ಣ ತುಂಡು ಮಾಡಿ ಹಾಕಬೇಕು ಎಣ್ಣೆಗೆ. ಇದು ಸರಿಯಾಗಿ ಫ್ರೈ ಆಗಬೇಕು. ಹಿಂಗು ಫ್ರೈ ಮಾಡಿದ್ದು ಬ್ರೌನ್ ಕಲರ್ ಬಂದಿದೆ. ಈಗ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕುವ. ಇದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ನಿಮಗೆ ಸಾಂಬಾರು ಹುಡಿ ಜಾಸ್ತಿ ಪ್ರಮಾಣದಲ್ಲಿ ಬೇಕಿದ್ರೆ ಜಾಸ್ತಿ ಸಹ ಮಾಡ್ಬೋದು, ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ಕೊಡ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆಯಿತು. ಈಗ ಇದಕ್ಕೆ ನಾನು ಕೊತ್ತಂಬರಿ ಮತ್ತು ಜೀರಿಗೆ ಹಾಕ್ತಾ ಇದ್ದೇನೆ. ನಾನು ಇಲ್ಲಿ ಎಣ್ಣೆಯನ್ನು ಜಾಸ್ತಿ ಉಪಯೋಗಿಸ್ತಾ ಇಲ್ಲ, ಜಾಸ್ತಿ ಎಣ್ಣೆ ಹಾಕಿ ಸಹ ಫ್ರೈ ಮಾಡ್ಕೊಳ್ಬಹುದು. ಕೊತ್ತಂಬರಿ ಸ್ವಲ್ಪ ಕೆಂಪು ಕಲರ್ ಬರುವವರೆಗೂ ಸಹ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ದು ಬ್ರೌನ್ ಕಲರ್ ಬಂದಿದೆ, ಒಳ್ಳೆ ಪರಿಮಳ ಸಹ ಬರ್ತಾ ಉಂಟು. ಈಗ ನಾನು ಇದಕ್ಕೆ ಮೊದಲು ಫ್ರೈ ಮಾಡಿಟ್ಟ ಮೆಣಸನ್ನು ಹಾಕ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನೀಗ ಆಫ್ ಮಾಡಿ ಬಿಡುವ. ಸ್ವಲ್ಪ ಹೊತ್ತು ತಣ್ಣಗೆ ಆಗಬೇಕು. ನಾನಿಲ್ಲಿ ಮೆಂತೆಕಾಳನ್ನು ಎಣ್ಣೆ ಹಾಕದೆ ಸಪ್ರೇಟಾಗಿ ಹುರಿದುಕೊಳ್ತಾ ಇದ್ದೇನೆ. ಮೆಂತೆಕಾಳಲ್ಲಿ ಕಹಿ ಅಂಶ ಇರುವಾಗ ಅದು ಎಣ್ಣೆಗೆ ಹಾಕಿದರೆ ಎಲ್ಲ ಕಹಿ ಕಹಿ ಬರ್ತದೆ. ಅದಕ್ಕೆ ಈ ರೀತಿ ಸಪ್ರೇಟಾಗಿ ಹುರಿದುಕೊಂಡ್ರೆ ಕಹಿ ಇರುವುದಿಲ್ಲ, ಒಳ್ಳೆ ಪರಿಮಳ ಬರ್ತದೆ. ಸ್ವಲ್ಪ ಪಟಪಟ ಆಗುವ ತನಕ ಹುರಿದುಕೊಂಡ್ರೆ ಸಾಕು. ನೋಡಿ ಬ್ರೌನ್ ಕಲರ್ ಬಂದು ಪಟಪಟ ಆಗ್ತಾ ಉಂಟು. ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗ್ತದೆ. ಈಗ ಇದಕ್ಕೆ ಹಾಕುವ. ಸ್ವಲ್ಪ ಹೊತ್ತು ತಣ್ಣಗಾಗಲಿ, ಆನಂತರ ಹುಡಿ ಮಾಡಿಕೊಂಡ್ರೆ ಆಯಿತು. ಇದೀಗ ತಣ್ಣಗೆ ಆಯಿತು. ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿಕೊಳ್ಳುವ. ಹೇಗೆ ಬೇಕು ಹಾಗೆ ಹುಡಿ ಮಾಡಿಕೊಳ್ಬಹುದು. ನೈಸ್ ಬೇಕಿದ್ರೆ ನೈಸ್, ಸ್ವಲ್ಪ ತರಿ ತರಿ ಬೇಕಿದ್ರೆ ತರಿ ತರಿ. ನಾನಿಲ್ಲಿ ಸ್ವಲ್ಪ ನೈಸ್ ಆಗಿ ಹುಡಿ ಮಾಡಿಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಇಷ್ಟು ನೈಸ್ ಆಗಿ ಹುಡಿ ಮಾಡಿದ್ದೇನೆ. ಈಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕಿಡ್ತಾ ಇದ್ದೇನೆ.
ಇದು ಮಿಕ್ಸಿಯಲ್ಲಿ ಹುಡಿ ಮಾಡಿದ್ರಿಂದ ಸ್ವಲ್ಪ ತಣ್ಣಗೆ ಆಗಬೇಕು. ಸಾಂಬಾರ್ ಹುಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾವು ಫಸ್ಟಿಗೆ ಹಾಕುವಾಗ ಮೆಣಸಿನ ಹುಡಿ ಜಾಸ್ತಿ ಆಗಿರ್ತದೆ, ಸೆಕೆಂಡ್ ಟೈಮ್ ಹುಡಿ ಮಾಡುವಾಗ ಮಸಾಲೆ ಎಲ್ಲ ಜಾಸ್ತಿ ಇರ್ತದೆ. ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಮಿಕ್ಸಿಯಲ್ಲಿ ಹುಡಿ ಮಾಡಿದ್ರಿಂದ ಸ್ವಲ್ಪ ಬಿಸಿ ಬಿಸಿ ಆಗಿರ್ತದೆ. ಇದು ಚೆನ್ನಾಗಿ ಆರಬೇಕು. ಆರಿದ ನಂತರ ಒಂದು ಗಾಳಿ ಆಡದ ಡಬ್ಬದಲ್ಲಿ ಹಾಕಿ ಇಟ್ಟರೆ ಒಂದು ಎರಡು ಮೂರು ತಿಂಗಳು ಚೆನ್ನಾಗಿರ್ತದೆ. ಸುಕ್ಕ, ಗ್ರೇವಿಗೆ, ಹೀಗೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡಬಹುದು ಈ ಸಾಂಬಾರು ಹುಡಿ. ಗ್ರೇವಿ ಮಾಡೋದಾದರೆ ಈ ರೀತಿ ಒಂದು ಎರಡು ಟೇಬಲ್ ಸ್ಪೂನ್ ಕಾಯಿತುರಿಗೆ ಹಾಕಿ ಒಟ್ಟಿಗೆ ರುಬ್ಬಿ ಗ್ರೇವಿ ರೆಡಿ ಮಾಡಬಹುದು. ಸಾಂಬಾರು ಸಾರೆಲ್ಲ ಮಾಡುವಾಗ ಈ ಸಾಂಬಾರು ಹುಡಿ ಹಾಕೋದ್ರಿಂದ ತುಂಬಾ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿರ್ತದೆ, ಟೇಸ್ಟ್ ಸಹ ತುಂಬ ಒಳ್ಳೆ ಇರ್ತದೆ. ನೀವು ಸಹ ಈ ಥರ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.